ಇಂದಿನ ವಿಡಿಯೋದಲ್ಲಿ ಗಮಕ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಗಮಕ ಸಮಾಸ ಅಂದರೆ ಪೂರ್ವಪದ ಸರ್ವನಾಮ ಇಲ್ಲವೇ ಕೃದಂತದಿಂದ ಕೂಡಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ಗಮಕ ಸಮಾಸ ಎನ್ನುವರು. ಅಂದರೆ ಇಲ್ಲಿ ಪೂರ್ವಪದ ಏನಾಗಿರುತ್ತೆ ಅಂತಂದರೆ ಸರ್ವನಾಮವಿರುತ್ತದೆ. ಸಮಾಸ ಅಂದರೆ ಪೂರ್ವಪದ ಮತ್ತು ಉತ್ತರ ಪದ ಸೇರಿಬಿಟ್ಟು ಸಮಾಸ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಅದರಲ್ಲಿ ಪೂರ್ವಪದ ಎದರಿಂದ ಕೂಡಿರುತ್ತೆ ಅಂತಂದರೆ ಪೂರ್ವಪದ ಸರ್ವನಾಮದಿಂದ ಕೂಡಿರುತ್ತದೆ, ಇಲ್ಲ ಅಂದರೆ ಕೃದಂತದಿಂದ ಕೂಡಿರುತ್ತದೆ. ಆದರೆ ಉತ್ತರ ಪದ ಏನಾಗಿರುತ್ತೆ ಅಂದರೆ ನಾಮಪದ ಆಗಿರುತ್ತೆ. ಉತ್ತರ ಪದ ನಾಮಪದ ಆಗಿರುತ್ತೆ, ಪೂರ್ವಪದ ಸರ್ವನಾಮ ಅಥವಾ ಕೃದಂತ ಆಗಿರುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಸರ್ವನಾಮ ಅಂದರೆ ಏನು ಅಂತಂದು ಮತ್ತು ಕೃದಂತ ಅಂದರೆ ಏನು ಅಂತ. ಪೂರ್ವಪದ ಉದಾಹರಣೆ ನೋಡುವುದಾದರೆ ಅವಳು, ಅದು, ಇದು, ಅವರು, ಇವರು ಇವೆಲ್ಲ ಏನಾಗಿರುತ್ತೆ? ಸರ್ವನಾಮಗಳು. ಇಲ್ಲಿ ನಂತರ ಸೊಕ್ಕಿದುದು, ಉಡುವುದು, ಸುಡುವುದು, ನೈದುದು ಇವೆಲ್ಲ ಏನಂದರೆ ಕೃದಂತಗಳು. ಅವಳು ಪ್ಲಸ್ ಹೆಂಗಸು, ಆ ಹೆಂಗಸು. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಇದು ಪ್ಲಸ್ ನಾಯಿ, ಈ ನಾಯಿ. ಅದು ಪ್ಲಸ್ ದೃಶ್ಯ, ಆ ದೃಶ್ಯ. ಇವೆಲ್ಲ ಸರ್ವನಾಮಗಳು. ಸರ್ವನಾಮಗಳು ಇಲ್ಲಿ ನಾಮಪದಗಳು. ಸರ್ವನಾಮ ಪ್ಲಸ್ ನಾಮಪದ ಸೇರಿ ಇಲ್ಲಿ ಒಂದು ಸಮಾಸ ಆಗಿದೆ. ನಂತರದಲ್ಲಿ ಸೊಕ್ಕಿದುದು ಪ್ಲಸ್ ಆನೆ, ಸೊಕ್ಕಾನೆ. ಉಡುವುದು ಪ್ಲಸ್ ದಾರ, ಉಡುದಾರ. ಸುಡುವುದು ಪ್ಲಸ್ ಕಾಡು, ಸುಡುಗಾಡು. ನೇಯ್ದುದು ಪ್ಲಸ್ ವಸ್ತ್ರ, ನೇಯ್ದ ವಸ್ತ್ರ. ಇವೆಲ್ಲ ಕೃದಂತಗಳು ಪ್ಲಸ್ ನಾಮಪದ. ಕೃದಂತ ಮತ್ತು ನಾಮಪದ ಸೇರಿಬಿಟ್ಟು ಇಲ್ಲಿ ಸಮಾಸ ಆಗಿದೆ. ಈ ರೀತಿಯಲ್ಲಿ ಸರ್ವನಾಮಗಳು ಮತ್ತು ಕೃದಂತಗಳು ಇವುಗಳಿಗೆ ನಾಮಪದ ಸೇರಿದಾಗ ಗಮಕ ಸಮಾಸ ಆಗುತ್ತದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.